ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇದು ಬ್ರೇಕಿಂಗ್ ನ್ಯೂಸ್ ಇರೋದು ಕರ್ನಾಟಕದ ಎಲ್ಲರಿಗೂ ಯಾಕಂತಂದ್ರೆ ಇವತ್ತಿನ ಎಕನಾಮಿಕ್ ನ್ಯೂಸ್ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಬೇಕು ಆದ್ದರಿಂದ ಇದನ್ನ ವಾಟ್ಸ್ಆಪ್ ಗ್ರೂಪ್ ಮಾಡಿ ಎಲ್ಲರಿಗೂ ಕಳಿಸ್ಕೊಡಿ ಕಳಿಸ್ಕೊಡೋದಕ್ಕೆ ನಿಮಗೆ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಇವತ್ತು ನಿಮ್ಮ ಮುಂದೆ ಏಳು ನ್ಯೂಸ್ ಅನ್ನು ಇಡ್ತಾ ಇದ್ದೇವೆ ಮೊದಲನೆಯ ನ್ಯೂಸ್ 4 ಡೇ ವರ್ಕ್ ವೀಕ್ ಫಾರ್ ಸ್ವಿಗ್ಗಿ ಎಂಪ್ಲಾಯೀಸ್ ಇನ್ ದ ಮಂತ್ ಆಫ್ ಮೇ ಈ ಜನರದ್ದು ಫಿಸಿಕಲ್ಲು ಮತ್ತು ಮೆಂಟಲ್ ವೆಲ್ ಬೀಯಿಂಗ್ ಅನ್ನು ಕಾಪಾಡಬೇಕು ಅಂಥೇಳಿ ಸ್ವಿಗ್ಗಿ ಕಂಪನಿಯವರು ಇವತ್ತಿನಿಂದ 4 ಡೇ ವರ್ಕ್ ವೀಕ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಮಂತ್ ಆಫ್ ಮೇಯಲ್ಲಿ ಯಾಕಂತಂದರೆ ಬಹಳ ಜನಕ್ಕೆ ಮನೆಯಲ್ಲಿ ಕೋವಿಡ್ ರಿಲೇಟಿವ್ಸ್ ಇರ್ಬೋದು ಅವರನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅವರಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಎಂಪ್ಲಾಯೀಸು ನಾನು ಯಾವ 4 ದಿನ ವಾರದಲ್ಲಿ ಕೆಲಸ ಮಾಡ್ತೇನೆ ಅಂತ ಮೊದಲೇ ಬರೆದು ಕೊಟ್ಬಿಡ್ಬೋದು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇನ್ ದ ಮಂತ್ ಆಫ್ ಮೇ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತವೆ ಆದ್ದರಿಂದ ಇಂತಹ ಅರೇಂಜ್ಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ನನಗನ್ಸುತ್ತೆ ಇದನ್ನು ಎಲ್ಲ ಕಂಪನಿಯವರು ಪಾಲಿಸಿದ್ರೆ ದೇಶಕ್ಕೆ ಅನುಕೂಲ ಎರಡನೆಯ ನ್ಯೂಸು ಅಡ್ವರ್ಟೈಸರ್ಸ್ ವಾಂಟ್ ನ್ಯೂ ಡೀಲ್ಸ್ ಆಸ್ ಐ ಪಿ ಒ ವೀವರ್ಶಿಪ್ ಫಾಲ್ಸ್ ಇನ್ 2021 ದೇಶದಲ್ಲಿ ಕೋವಿಡ್ ಎರಡನೇ ಅಲೆ ಬಂದ ಮೇಲೆ ಐ ಪಿ ಎಲ್ಲಿನ ವೀವರ್ಶಿಪ್ಪು ಕಮ್ಮಿಯಾಗಿದೆ 10% ಕೆಳಗೆ ಬಿದ್ದಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆದರೆ ಅಡ್ವರ್ಟೈಸರ್ಸ್ ಇದಾರಲ್ಲ ಯಾರು ಅಂದರೆ ಸ್ಟಾರ್ ಸ್ಪೋರ್ಟ್ಸು ಅವರು ಈ ಅಡ್ವರ್ಟೈಸರ್ ಹತ್ರ 20% ಜಾಸ್ತಿ ಪ್ರೀಮಿಯಮನ್ನು ತೊಗೊಂಡಿದ್ರು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಯಾಕಂತಂದರೆ ಈಗ ಕೋವಿಡ್ ಇದೆ ಜನಗಳೆಲ್ಲ ಮನೆಯಲ್ಲೇ ಇರ್ತಾರೆ ಅಂತ ಈಗ ಇನ್ನೊಂದು ಡಿಸ್ಟರ್ಬಿಂಗ್ ನ್ಯೂಸ್ ಬರ್ತಾ ಇದೆ ಏನಂತಂದರೆ ಐ ಪಿ ಎಲ್ 2021 ಪೋಸ್ಟ್ಪೋನ್ ಮಾಡ್ಬೋದು ಯಾಕಂದರೆ ತುಂಬ ಜನಗಳಿಗೆ ಟೀಮ್ನಲ್ಲಿ ಕೋವಿಡ್ ಪಾಸಿಟಿವ್ ಸ್ಟೇಟಸ್ ಬಂದುಬಿಟ್ಟಿದೆ ಮೂರನೆಯ ನ್ಯೂಸು ಆಟೋಮೊಬೈಲ್ ಡೀಲರ್ಸ್ ಎಕ್ಸ್ಪೆಕ್ಟ್ ಎಕ್ಸ್ಟ್ರೀಮ್ಲಿ ಪೂವರ್ ಸೇಲ್ಸ್ ಇನ್ ಮೇ 2021 ಒಂದು ಅಂದಾಜು 45-50% ಆಟೋಮೊಬೈಲ್ ಶೋರೂಮ್ಗಳು ನಮ್ಮ ದೇಶದಲ್ಲಿ ಕ್ಲೋಸ್ ಆಗಿದ್ದಾವೆ 9 ರಾಜ್ಯಗಳಲ್ಲಿ ಲಾಕ್ಡೌನಿಂದಾಗಿ ಕೆಲವು ರಾಜ್ಯಗಳಲ್ಲಿ ಆಟೋಮೊಬೈಲ್ ಶೋರೂಮ್ಗಳನ್ನು ಓಪನ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಆದರೆ ಕಸ್ಟಮರ್ ವಾಕಿನ್ನು ಕಾರುಗಳಿಗಾಗಿ 35% ಡೌನು ಟೂ ವೀಲರ್ಗಳಿಗಾಗಿ 75% ಡೌನ್ ಇದೆ ಆದ್ದರಿಂದ ಮೇ 2021 ಕೋವಿಡ್ ಸಿಚುವೇಶನಿಂದಾಗಿ ಆಟೋಮೊಬೈಲ್ ಕಂಪನಿಯವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸೇಲ್ಸು ತುಂಬ ಡೌನ್ ಆಗ್ಬೋದು ನಾಲ್ಕನೆಯ ನ್ಯೂಸು ಗೌರ್ಮೆಂಟ್ ಡಿಸೈಡ್ಸ್ ಟು ಅಲೋ ಡಾಕ್ಟರ್ಸ್ ಪ್ರಿಪೇರಿಂಗ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ ಆ್ಯಂಡ್ ಅದರ್ಸ್ ಟು ಬಿ ಪುಟ್ ಆನ್ ಕೋವಿಡ್ ಡ್ಯೂಟಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ ಡಾಕ್ಟ್ರುಗಳು ಪೋಸ್ಟ್ ಗ್ರ್ಯಾಜುಯೇಟ್ ಎಕ್ಸಾಮಿಗೆ ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸು ಬಿ ಎಸ್ ಸಿ ಕ್ವಾಲಿಫೈಡ್ ನರ್ಸ್ಗಳು ಅವರನ್ನು ಕೋವಿಡ್ ಡ್ಯೂಟಿಗೆ ಹಾಕಿದ್ರೆ ಅನುಕೂಲ ಆಗುತ್ತೆ ಯಾಕಂತಂದರೆ ಡಾಕ್ಟ್ರುಗಳದು ನರ್ಸ್ಗಳದು ಟೆಕ್ನಿಷಿಯನ್ಗಳದು ಅಕ್ಯೂಟ್ ಶಾರ್ಟೇಜ್ ಆಗಿದೆ ಇದನ್ನು ಬಹಳ ಜನ ಹೆಲ್ತ್ ಎಕ್ಸ್ಪರ್ಟ್ಸು ಇನ್ಕ್ಲೂಡಿಂಗ್ ಡಾಕ್ಟರ್ ದೇವಿ ಶೆಟ್ಟಿಯವರು ಸರ್ಕಾರಕ್ಕೆ ಸಜೆಷನ್ ಕೊಟ್ಟಿದ್ದರು ಈ ಡಿಸಿಷನ್ ತಗೊಳೋದ್ರಿಂದ ಮುಂದಿನ ದಿನಗಳಲ್ಲಿ ಹಾಸ್ಪಿಟ್ಲಲ್ಲಿ ಜಾಸ್ತಿ ಸಪೋರ್ಟ್ ಸಿಕ್ಬೋದು ಆಕ್ಸಿಜನ್ ಶಾರ್ಟೇಜ್ ಇದೆ ಐ ಸಿ ಯು ಶಾರ್ಟೇಜ್ ಇದೆ ಬೆಡ್ ಶಾರ್ಟೇಜ್ ಇದೆ ಇದರ ಮಧ್ಯದಲ್ಲಿ ಮೆಡಿಕಲ್ ಪರ್ಸ್ನೆಲ್ ಕೂಡ ಶಾರ್ಟೇಜ್ ಆಗೋಗಿತ್ತು ಕೋವಿಡ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈಗ ಅದನ್ನು ಸ್ವಲ್ಪ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾರ್ಯಾರು ಡಾಕ್ಟರ್ಸು ಬಂದು ಹೆಲ್ಪ್ ಮಾಡ್ತಾರೋ ಅವರಿಗೆ ಒಂದಷ್ಟು ಮಾರ್ಕುಗಳನ್ನು ಕೊಟ್ಟು ಮುಂದಿನ ಸತಿ ಯಾವುದಾದ್ರೂ ಪಿ ಜಿ ಎಕ್ಸಾಮಿನೇಷನ್ ಇದ್ದರೆ ಅವರಿಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಮತ್ತು ಗೌರ್ಮೆಂಟ್ ಜಾಬ್ನಲ್ಲಿ ಕೂಡ ಪ್ರಿಫ್ರೆನ್ಸ್ ಕೊಡ್ತಾರೆ ಅಂತ ಸರ್ಕಾರದವರು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಜನ ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ ನಿಮ್ಮ ಮುಂದಿನ 10 ವಾರಗಳ ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಕನ್ನಡ ಯಾವಾಗ ಅದಕ್ಕೆ ಅಟೆಂಡ್ ಆಗಬೇಕು ಅಂತಂದರೆ ಮೊದಲು ನೀವು ಏನಿದ್ದರೂ ನಮ್ಮ ಇಂಟ್ರಡಕ್ಟ್ರಿ ವೆಬಿನಾರ್ ಅಥವಾ ಪರಿಚಯ ಭಾಷಣವನ್ನು ಕೇಳಲೇಬೇಕು ಪರಿಚಯ ಭಾಷಣ ಇರೋದು
ಈ ಭಾನುವಾರ 9ನೇ ತಾರೀಕು ಮೇ 10:30 ರಿಂದ 1 ಗಂಟೆ 2.5 ಗಂಟೆಗಳ ಪರಿಚಯ ಭಾಷಣವನ್ನು ಕೇಳಬೇಕು ಅಂತ ಆದ್ರೆ ಲಿಂಕ್ ಬೇಕು ಅಂತ ಆದ್ರೆ ನೀವು success.digest@gmail.com ಗೆ ಇಮೇಲ್ ಮಾಡಬೇಕು ಹೆಸರು ಮೊಬೈಲ್ ನಂಬರ್ ಮತ್ತು ಕರೆಕ್ಟ್ ಆಗಿ ನೀವು ನಿಮ್ಮ ಸಬ್ಜೆಕ್ಟ್ ಕಾಲಮ್ ಅಲ್ಲಿ ಬರೀಬೇಕು ಇಂಟರೆಸ್ಟೆಡ್ ಇನ್ ಕನ್ನಡ ವೆಬಿನಾರ್ ಹಾಗೇನಾದರೂ ಬಂದ್ರೆ ನಿಮಗೆ ಲಿಂಕ್ ಕಳಿಸ್ಕೊಡ್ತೀವಿ ವೆಬಿನಾರ್ ಅನ್ನು 2.5 ಗಂಟೆ ಅಟೆಂಡ್ ಮಾಡಿ ಆಮೇಲೆ ಪೇಯ್ಡ್ ವರ್ಕ್ಶಾಪ್ ಗೆ ಸೇರಬೇಕೋ ಬೇಡವೋ ಅಂತ ಡಿಸಿಷನ್ ತಗೊಳ್ಳಿ 5ನೇ ನ್ಯೂಸ್ ಫಾರಿನ್ ಇನ್ವೆಸ್ಟರ್ಸ್ ಸೋಲ್ಡ್ ಶೇರ್ಸ್ ಇನ್ ಏಪ್ರಿಲ್ 2021 ಒಂದು ಟ್ಯಾಬ್ಲರ್ ಕಾಲಂ ಕೊಟ್ಟಿದ್ದೇನೆ ಮಾರ್ಚ್ 2021 ರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1245 ಕೋಟಿಯನ್ನು ಪಂಪ್ ಮಾಡಿದ್ರು ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 5204 ಕೋಟಿಯನ್ನು ಪಂಪ್ ಮಾಡಿದರು ಏಪ್ರಿಲಲ್ಲಿ ಉಲ್ಟಾಯಿತು ಎಫ್ ಐ ಐಗಳು 12692 ಕೋಟಿಯನ್ನು ಮಾರಿಕೊಂಡು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು ಮತ್ತು ಡೊಮೆಸ್ಟಿಕ್ನವರು 11088 ಕೋಟಿಯನ್ನು ಪಂಪ್ ಮಾಡಿದರು ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಏಪ್ರಿಲಲ್ಲಿ ಸೇಲ್ ಮಾಡಿದ್ರು ಲಾರ್ಜೆಸ್ಟ್ ಔಟ್ಫ್ಲೋ ಇದು ಸಿನ್ಸ್ ಮಾರ್ಚ್ 2020 ಆದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಬೇಕಾದಷ್ಟು ಹಣವನ್ನು ಪಂಪ್ ಮಾಡಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳೋದನ್ನು ಪ್ರಿವೆಂಟ್ ಮಾಡಿದರು 6ನೇ ನ್ಯೂಸು ಕಂಪನಿಗಳು ಆಲ್ಸೋ ಸೆಟ್ಟಿಂಗ್ ಅಪ್ ಮೆಡಿಕಲ್ ಸಪೋರ್ಟ್ ಫಾರ್ ಜನರಲ್ ಪಬ್ಲಿಕ್ ಬಹಳಷ್ಟು ಕಂಪನಿಗಳು ತಮ್ಮ ಎಂಪ್ಲಾಯೀಸಿಗೆ ಕೋವಿಡ್ ಆಗಿ ಏನಾದರೂ ಸತ್ತೋದ್ರೆ ಇನ್ನು 1 ವರ್ಷ 2 ವರ್ಷ ಸಂಬಳ ಕೊಡ್ತೀವಿ ಮಕ್ಕಳಿಗೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಬೇಕಾದಷ್ಟು ಆಶ್ವಾಸನೆಗಳನ್ನು ಕೊಟ್ಟರು ಇನ್ನೊಂದಷ್ಟು ಕಂಪನಿಗಳು ಈಗ ಮುಂದಕ್ಕೆ ಬಂದಿದ್ದಾವೆ ಮೆಡಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್ಗಳನ್ನು ಅನೌನ್ಸ್ ಮಾಡಾಯಿತು ಈಗ ಹೊಸ ನ್ಯೂಸ್ ಏನಂತಂದರೆ ಪೆಪ್ಸಿ ನೆಸ್ಲೆ ITC ಅವುಗಳು ವ್ಯಾಕ್ಸಿನೇಷನ್ ಕ್ಯಾಂಪು ಆಕ್ಸಿಜನನ್ನು ಜನರಿಗೆ ಸಪ್ಲೈ ಮಾಡೋದು ಇವುಗಳನ್ನು ತಮ್ಮ ಗುರಿಯಾಗಿ ಇಟ್ಟುಕೊಂಡಿದ್ದಾರೆ ಫ್ಲಿಪ್ಕಾರ್ಟ್ ಅವರು ಒಂದು ಆಕ್ಸಿಜನ್ ಪ್ಲಾಂಟನ್ನು ರೆಡಿ ಮಾಡಿದ್ದಾರೆ ITCಯವರು 200-300 ಬೆಡ್ ಟ್ರೀಟ್ಮೆಂಟ್ ಫೆಸಿಲಿಟಿಯನ್ನು ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ SR ಗ್ರೂಪ್ನವರು ಗುಜರಾತ್ನಲ್ಲಿ 100 ಬೆಡ್ಡಿನ ಕೋವಿಡ್ ಕೇರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದಾರೆ ಇದು ತಮ್ಮ ಎಂಪ್ಲಾಯೀಸಿಗೆ ಕೊಡ್ತಾ ಇರುವಂಥ ಸಪೋರ್ಟ್ ಅಲ್ಲದೇ ಎಕ್ಸ್ಟ್ರಾ ಕೊಡ್ತಾ ಇರೋದು ಇದು ಒಂದು ವೆಲ್ಕಮ್ ಮೂವ್ ನನ್ನ ಪ್ರಕಾರ ಇನ್ನೊಂದಷ್ಟು ಕಂಪನಿಗಳು ಇದೇ ಥರ ಪ್ರಾರಂಭ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದು ಈಗ ಕೊನೆಯ ನ್ಯೂಸು ನ್ಯೂಸ್ ನಂಬರ್ 7 ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಕಂಪಲ್ಸರಿಯಾಗಿ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಗುಡ್ ಅಂತ ಹಾಕಿ ನಮಗೆ ಬೆನ್ನು ತಟ್ಟಿದಾಗುತ್ತೆ ಮತ್ತು ಇದು ಎಕಾನಮಿಕ್ ನ್ಯೂಸು ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಆದ್ದರಿಂದ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ